ಈ ಸಲದ ಬಿಗ್ ಬಾಸ್ ಕನ್ನಡದ 10ನೇ ಸೀಸನ್ ಹಿಂದೆ ಬಂದ ಬಿಗ್ ಬಾಸ್ ಗಿಂತ ಈ ಸಲ ವಿಶೇಷವಾಗಿರುತ್ತೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಈಗಾಗಲೇ ಹೊರಬಿಟ್ಟಿರೋ ಬಿಗ್ ಬಾಸ್ ಸೀಸನ್ 10ರ ಚಿಕ್ಕದೊಂದು ತುಣುಕು ಇದನ್ನ ಸಾರಿ ಸಾರಿ ಹೇಳ್ತಾ ಇದೆ. ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 10 ಮುಂದಿನ ತಿಂಗಳು ಅಕ್ಟೋಬರ್ 8ಕ್ಕೆ ಶುರುವಾಗ್ತಾ ಇದೆ. ಈಗಾಗಲೇ ಅದಕ್ಕೆ ಬೇಕಾಗಿರೋ ಎಲ್ಲಾ ತಯಾರಿಗಳನ್ನ ಮಾಡಿಕೊಳ್ಳಲಾಗ್ತಿದೆ. ಬಿಗ್ ಬಾಸ್ ಸೀಸನ್ 10ರ ಬ್ಲೂ ಪ್ರಿಂಟ್ ಕೂಡ ರೆಡಿಯಾಗಿದೆ ಅಂತ ಮೂಲಗಳು ಹೇಳ್ತಾ ಇವೆ. ಆದ್ರೆ ಈ ಸಲ ಬಿಗ್ ಬಾಸ್ ಕನ್ನಡ ಸೀಸನ್ 10ಕ್ಕೆ ಭಾಗಿಯಾಗೋ ಸ್ಪರ್ಧಿಗಳು ಯಾರು ಅನ್ನೋದು ಮಾತ್ರ ಇನ್ನೂ ಗೊತ್ತಾಗ್ತಿಲ್ಲ. ಹೀಗಾಗಿ ಬಿಗ್ ಬಾಸ್ ಆರಂಭಕ್ಕೂ ಮುಂಚೆ ಫಿಲ್ಮಿ ಬೀಟ್ ಕನ್ನಡ ಬಿಗ್ ಬಾಸ್ ಮನೆಯೊಳಗೆ ಯಾರೆಲ್ಲ ಇರಬೇಕು, ಯಾರನ್ನ ಮನೆಯೊಳಗೆ ನೋಡೋದಕ್ಕೆ ಜನ ಬಯಸ್ತಾ ಇದ್ದಾರೆ ಅನ್ನೋ ಮಾಹಿತಿಯನ್ನ ಕಲೆ ಹಾಕಿತ್ತು. ಅದರಲ್ಲಿ 4 ಜನರ ಹೆಸರನ್ನ ಪ್ರಮುಖವಾಗಿ ಜನ ಹೇಳ್ತಾ ಇದ್ದಾರೆ. ಅವ್ರು ಯಾರು ಗೊತ್ತಾ? ರಕ್ಷಕ್ ಬುಲೆಟ್ ಹೋಗ್ಬೇಕು ಅನ್ನೋದು. ಕನ್ನಡ ಚಿತ್ರರಂಗದ ಹಾಸ್ಯ ನಟ ಬುಲೆಟ್ ಪ್ರಕಾಶ್ ಕೆಲವು ವರ್ಷಗಳ ಹಿಂದೆಯಷ್ಟೇ ಅಗಲಿದ್ದಾರೆ. ಈಗ ಅವರ ಪುತ್ರ ರಕ್ಷಕ್ ಬುಲೆಟ್ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡುವುದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ. ಆದ್ರೆ ಅದಕ್ಕೂ ಮುಂಚೆ ಯೂಟ್ಯೂಬ್ ಚಾನೆಲ್ಗೆ ನೀಡಿದ ಅವರ ಸಂದರ್ಶನಗಳು ಟ್ರೋಲ್ ಆಗಿದ್ವು. ಹೀಗಾಗಿ ಬಿಗ್ ಬಾಸ್ ಮನೆಯೊಳಗಡೆ ಬುಲೆಟ್ ಪ್ರಕಾಶ್ ಅವರ ಮಗ ರಕ್ಷಕ್ ಬುಲೆಟ್ ಹೋಗ್ಬೇಕು ಅಂತ ಕೆಲವರು ಅಭಿಪ್ರಾಯ ಪಟ್ಟಿದ್ದಾರೆ. ಇನ್ನು ಎರಡನೇದಾಗಿ ಪ್ರದೀಪ್ ಈಶ್ವರ್ ಹೋಗ್ಬೇಕು ಅನ್ನೋದು. ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪ್ ಈಶ್ವರ್ ಯಾವಾಗ್ಲೂ ಟ್ರೆಂಡಿಂಗ್ ನಲ್ಲಿ ಇರ್ತಾರೆ. ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಡಾಕ್ಟರ್ ಕೆ ಸುಧಾಕರ್ ಅವರನ್ನ ಆಶ್ಚರ್ಯ ಅನ್ನೋ ಹಾಗೆ ಸೋಲಿಸಿದ್ರು. ನಂತರ ಪ್ರದೀಪ್ ಈಶ್ವರ್ ಮೋಟಿವೇಶನಲ್ ಸ್ಪೀಚ್ ಗಳು ಟ್ರೆಂಡ್ ಆಗಿದ್ವು. ಕೆಲವೊಂದ್ಸಲ ಪ್ರದೀಪ್ ಈಶ್ವರ್ ಅವರ ಮಾತುಗಳು ಕೂಡ ಟ್ರೋಲ್ ಆಗಿದ್ದಿದೆ. ಅದಕ್ಕೆ ಜನರು ಕೂಡ ಪ್ರದೀಪ್ ಈಶ್ವರ್ ಬಿಗ್ ಬಾಸ್ ಮನೆಯೊಳಗೆ ಹೋಗ್ಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ಮೂರನೇದಾಗಿ ಡಾಕ್ಟರ್ ಬ್ರೋಗೆ ಹೆಚ್ಚು ಮತ ಸಿಕ್ಕಿದೆ. ಎಸ್, ರಕ್ಷಕ್ ಬುಲೆಟ್, ಪ್ರದೀಪ್ ಈಶ್ವರ್ ಜೊತೆಗೆ ಡಾಕ್ಟರ್ ಬ್ರೋ ಬಿಗ್ ಬಾಸ್ ಮನೆಯೊಳಗೆ ಹೋಗ್ಬೇಕು ಅಂತ ಜನ ಅಭಿಪ್ರಾಯ ಪಟ್ಟಿದ್ದಾರೆ. ಕಿಚ್ಚ ಸುದೀಪ್ ಅವರನ್ನ ನೋಡೋದಕ್ಕೆ ಕಾಯ್ತಾ ಇದ್ದೀವಿ. ಅವರ ಸ್ಟೈಲ್ ಎಲ್ಲ ಇಷ್ಟ ಆಗುತ್ತೆ. ನನ್ನ ಪ್ರಕಾರ ಈ ಸಲ ಡಾಕ್ಟರ್ ಬ್ರೋ ಬಿಗ್ ಬಾಸ್ ಮನೆಗೆ ಹೋಗ್ಬೇಕು, ಬೇರೆ ಬೇರೆ ದೇಶಕ್ಕೆ ಹೋಗಿ ಎಲ್ಲಾ ನೋಡ್ಕೊಂಡು ಬಂದಿರೋದ್ರಿಂದ ನಮಗೆ ಅವರನ್ನ ಕಂಡ್ರೆ ಖುಷಿ ಅಂತ ಜನ ಅಭಿಪ್ರಾಯ ಪಡ್ತಿದ್ದಾರೆ. ಇನ್ನು 4ನೇಯವರು ಯಾರು ಗೊತ್ತಾ? ಸಮಾಜದಲ್ಲಿ ವಿಶಿಷ್ಟ ಪ್ರತಿಭೆ ಉಳ್ಳವರನ್ನ ಇಲ್ಲ ಹೆಸರು ಮಾಡಿದವರನ್ನ ಬಿಗ್ ಬಾಸ್ ಆಯ್ಕೆ ಮಾಡುತ್ತೆ. ಕಳೆದ ಬಾರಿಯೇ ಬಿಗ್ ಬಾಸ್ ಮನೆ ಒಳಗಡೆ ಕಾಫಿ ನಾಡು ಚಂದು ಹೋಗ್ತಾರೆ ಅಂತ ನಿರೀಕ್ಷೆ ಮಾಡಲಾಗಿತ್ತು, ಆದ್ರೆ ಹೋಗಿರ್ಲಿಲ್ಲ. ಈ ಸಲ ಚಿಕ್ಕಮಗಳೂರಿನ ಕಾಫಿ ನಾಡು ಚಂದು ಹೋಗ್ಬೇಕು ಅಂತ ಜನ ಅಭಿಪ್ರಾಯ ಪಟ್ಟಿದ್ದಾರೆ. ಈ 4 ಮಂದಿ ಬಿಗ್ ಬಾಸ್ ಮನೆಯೊಳಗಿದ್ರೆ ಮನರಂಜನೆ ಗ್ಯಾರಂಟಿ ಅಂತಿದ್ದಾರೆ ಜನ. ನಿಮಗೇನನ್ಸುತ್ತೆ? ನಿಮ್ ಪ್ರಕಾರ ಈ ಸಲ ಬಿಗ್ ಬಾಸ್ ಮನೆಗೆ ಯಾರ್ ಹೋದ್ರೆ ಚಂದ? ನಿಮ್ಮ ಉತ್ತರವನ್ನ ಕಾಮೆಂಟ್ ಮಾಡಿ.